ಬಲಿಗಾಗಿ ಕಾದಂತಿರುವ ಹದಗೆಟ್ಟ ರಸ್ತೆಯಲ್ಲಿ ವಾಹನ ಸವಾರರ ಪರದಾಟ. ಹೇಳೋದಕ್ಕೆ ಹೆದ್ದಾರಿ ರಸ್ತೆಯಾದರೂ ಆಫ್ ರೋಡ್ ಪ್ರಯಾಣದ ಅನುಭವ. ಅಧಿಕಾರಿಗಳು ಜನಪ್ರತಿನಿಧಿಗಳನ್ನು ಎಚ್ಚರಿಸಲು ಯುವ ಗಾಯಕನ ವಿಭಿನ್ನ ಪ್ರಯತ್ನ. ವಿನೂತನ ಪ್ರತಿಭಟನೆಯ ಬಳಿಕವೂ ದಕ್ಕಿದ್ದು ತಾತ್ಕಾಲಿಕ ತೇಪೆ ಕಾರ್ಯ. ಹಾಗಿದ್ರೆ ಹೆದ್ದಾರಿ ಪ್ರಯಾಣದ ಪರದಾಟದ ಕತೆ ಏನಂತೀರಾ ಈ ವರದಿ ನೋಡಿ. ಹಾಡಲಿ ಹಾಡು ತಾಯಿ ರಸ್ತೆಯ ಬಗ್ಗೆ ಹೇಳಲು ನಾಚಿಕೆ ಆಗಿದೆ ನಿಮಗಿಲ್ಲವೇ. ಮೊದಲೆಲ್ಲ ಲೇಡೀಸ್ ಮಾತ್ರ ಕಾಲ್ ಕೆಳಗೆ ಬಿಟ್ಕೊಂಡು ಹೋಗ್ತಿದ್ರು ಅಂಡ್ ಎಲ್ಲರೂ ನಗ್ತಿದ್ರು. ಈ ರೋಡಲ್ಲಿ ಹೇಗಂದ್ರೆ ಜನ್ಸ್, ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದ ಜನ್ಸ್ ಕೂಡ ಕಾಲ್ ಕೆಳಗೆ ಇಟ್ಕೊಂಡೇ ಹೋಗ್ತಾರೆ. ಈ ಹಾಡು ಕೇಳುವಾಗ ಕಿವಿಗೆ ಇಂಪಾಗುವುದರ ಜೊತೆಗೆ ಅಧಿಕಾರಿಗಳಿಗೆ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ತಣ್ಣೂರಿನ ರಸ್ತೆ ಸಮಸ್ಯೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಜನಪ್ರತಿನಿಧಿಗಳು ಅಧಿಕಾರಿಗಳ ಬೇಜವಾಬ್ದಾರಿಯನ್ನ ಎತ್ತಿ ಹಿಡಿಯುವ ಪ್ರಯತ್ನವನ್ನು ಮಾಡಿದ್ದಾರೆ ಯುವ ಗಾಯಕ. ಹೆಸರಿಗೆ ಇದು ರಾಷ್ಟ್ರೀಯ ಹೆದ್ದಾರಿಯಾದ್ರೂ ನಾವು ಈ ರಸ್ತೆಯಲ್ಲಿ ಸಾಕಿದ್ರೆ ಅದ್ಯಾವುದೋ ಕಾರಣದ ರಸ್ತೆಯಲ್ಲಿ ಆಫ್ ರೋಡ್ ಪ್ರಯಾಣಿಸಿದ ಅನುಭವವಾಗುತ್ತದೆ. ಬೃಹತ್ ಗುಂಡಿಗಳ ಮಧ್ಯೆ ಸಾಗುವ ಭರದಲ್ಲಿ ಎಡವಿ ಬೀಳುತ್ತಾ ಗಾಯ ಮಾಡಿಕೊಂಡವರು ಅದೆಷ್ಟೋ ಸವಾರರು. ಈ ರಸ್ತೆಯ ಅವ್ಯವಸ್ಥೆಯನ್ನ ವಿಭಿನ್ನವಾಗಿ ಪ್ರಶ್ನಿಸುತ್ತಾ ಜನಪ್ರತಿನಿಧಿ ಅಧಿಕಾರಿಗಳನ್ನ ಎಚ್ಚರಿಸುವ ಪ್ರಯತ್ನ ಮಾಡಿದವರು ಯುವ ಗಾಯಕ ಮದನ್ ಮಣಿಪಾಲ. ಈ ರಸ್ತೆ ಅವ್ಯವಸ್ಥೆಗಳ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆಯುವ ಸಲುವಾಗಿ ಅದ್ಭುತವಾದ ಸಾಹಿತ್ಯವನ್ನು ಬರೆದು ತಾವೇ ಸ್ವತಃ ಹಾಡೊಂದನ್ನು ಹಾಡಿದ್ದಾರೆ. ಈ ಹಾಡು ಇದೀಗ ಎಲ್ಲೆಡೆ ವೈರಲ್ ಆಗಿದ್ದು ಹಾಡಿಗೆ ಮೆಚ್ಚುಗೆಯ ಜೊತೆಗೆ ರಸ್ತೆ ಅವ್ಯವಸ್ಥೆಯ ಬಗ್ಗೆ ವ್ಯಾಪಕ ಆಕ್ರೋಶವೂ ಕೇಳಿ ಬರುತ್ತಿದೆ. ನಾನು ಡೈಲಿ ಹೋಗುವ ರೋಡ್ ಇದು. ಈ ರೋಡಲ್ಲಿ ಹೋಗ್ಲಿಕ್ಕೇನೆ ತುಂಬಾ ಕಷ್ಟ. ಯಾಕೆ ಹೇಳಿದ್ರೆ ನಮ್ಮಂತ ಹುಡುಗರಿಗೆ ಹೋಗ್ಲಿಕ್ಕೆ ಕಷ್ಟ, ಅಂಥದ್ರಲ್ಲಿ ಒಂದು ಏಜ್ ಆದವರಿಗೆ ಹೇಗೆ ಹೋಗುದಂತ ನನಗೆ ತುಂಬ ಟೆನ್ಷನ್ ಆಗಿ ನಾನೊಂದು ಸ್ವತಃ ಒಂದು ಸಾಂಗ್ ಮಾಡಿದೆ ಈ ರೋಡಿನ ಬಗ್ಗೆ. ಒಂದು ದ್ವಾಪರ ಅಂತ ನೀವೆಲ್ಲ ಕೇಳಿರ್ಬೋದು, ಅದರ ಬಗ್ಗೆ ಒಂದು ನಾನು ಸಾಂಗನ್ನು ಬರೆದು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾನು ಒಂದು ಹರಿದು ಬಿಟ್ಟೆ. ಹಾಗಾಗಿ ತುಂಬ ಜನರ ರೆಸ್ಪಾನ್ಸ್ ಬಂತು. ಹಾಗಾಗಿ ಸ್ವಲ್ಪ ರೋಡಿಗೆ ಮಣ್ಣೆಲ್ಲ ಹಾಕಿದ್ದಾರೆ, ಅದು ಯಾವಾಗ ಇನ್ನೂ ಸರಿ ಆಗ್ತದೆ ಅಂತ ಗೊತ್ತಿಲ್ಲ. ಒಂದು ಮಳೆ ಬಂದರೆ ಹೋಗ್ಬೋದು ಅದು. ಇಲ್ಲ, ಅದು ಆ್ಯಕ್ಚುಲಿ ಅವರಿಗೆ ಮುಟ್ಟಿದಂತ ನನಗೆ ಅನಿಸ್ತದೆ. ಯಾಕೆ ಹೇಳಿದರೆ ಅದು ತುಂಬ ವೈರಲ್ ಆಗಿದೆ. ಬ್ಯಾಂಗ್ಳೂರು, ಮ್ಯಾಂಗ್ಳೂರು ಮತ್ತು ಕುಂದಾಪುರ ಎಲ್ಲ ಫುಲ್. ನಾನು ಹಾಕಿದ ಪೋಸ್ಟು ಒಂದು 80K ವ್ಯೂಸ್ ಆಗಿದೆ, 80,000 ವ್ಯೂಸ್ ಆಗಿದೆ. ಹಾಗೆ ಎಲ್ಲರಿಗೆ ಮುಟ್ಟಿದೆ ಅಂತ ನನ್ನ ಒಂದು ಅನಿಸಿಕೆ. ಪ್ರತಿ ವರ್ಷದ ಸಮಸ್ಯೆ ಇದು, ಇದಕ್ಕೆ ಶಾಶ್ವತ ಪರಿಹಾರ ಎಂಬುದು ಯಕ್ಷ ಪ್ರಜ್ಞೆಯಾಗಿ ಉಳಿದಿದೆ. ನನ್ನ ಕಟ್ಪಾಡಿ ಜಂಕ್ಷನ್ನಿಂದ ಹಿಡಿದು ಇದು ಶುರುವಾದ ರಸ್ತೆವರೆಗೆ ಈ ಸಲ ಅದು ಇನ್ನೂ ದುಸ್ಥಿತಿಯಲ್ಲಿದೆ. ಅದು ಈ ಬಾರಿ ಭಾಳ ದುಸ್ಥಿತಿಯಲ್ಲಿದೆ. ಇದನ್ನು ಆದಷ್ಟು ಬೇಗ ಪರಸ್ಪರ, ಯಾಕಂತ ಹೇಳಿದ್ರೆ ಇಲ್ಲಿ ನನಗೆ ಒಂದು ಬರ್ತದೆ, ಈ ಇಲಾಖೆಯ ಮಧ್ಯದ ಸಮನ್ವಯದ ಕೊರತೆ ಇಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಇದಕ್ಕೆ ಶಾಶ್ವತ ಪರಿಹಾರ ಎಂಬುದು ಬರುವುದಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಆದ್ದರಿಂದ ಇದಕ್ಕೆ ಪಂಚಾಯತು ಮತ್ತು ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಯಾರಿದ್ದಾರೆ ಇಂಜಿನಿಯರ್ ಅವರು ವಿಶೇಷ ಇಚ್ಛಾಶಕ್ತಿಯಿಂದ ಇದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕಂತೇಳಿ ನಾನು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೋರ್ತಾ ಇದ್ದೇನೆ ನಿಮ್ಮ ಮಾಧ್ಯಮದ ಮೂಲಕ. ನಮ್ಮ ಶಾಸಕರು ಕೂಡ ಭಾಳ ವಿಶೇಷ ಇಚ್ಛಾಶಕ್ತಿಯವರು, ಅವರು ಕೂಡ ಭಾಳ ಸ್ಫೂರ್ತಿಯಿಂದ ಇದ್ದಾರೆ. ಆದಷ್ಟು ಬೇಗ ಇತ್ತ, ಯಾಕಂತೇಳಿದ್ರೆ ನನ್ನ ಎಲ್ಲ ಜನಪ್ರತಿನಿಧಿಗಳು ಒಂದು ಆಗ್ರಹ ಮಾಡ್ತಾ ಇದ್ದೇನೆ, ದಯವಿಟ್ಟು ತಾವು ಒಮ್ಮೆ ದ್ವಿಚಕ್ರ ವಾಹನದಲ್ಲಿ ಈ ರಸ್ತೆಯಿಂದ
ತಾವು ಸಂಚಾರ ಮಾಡಿದರೆ ಜನರ ನಿಜವಾದ ಕಷ್ಟ ತಮಗೆ ಅರ್ಥ ಆಗುತ್ತೆ ಅಂತೇಳಿ. ಆಗ ನೀವು ಬರೀ ಪತ್ರಿಕಾಗೋಷ್ಠಿಯಲ್ಲಿ ಮಾತ್ರ ನಿಮ್ಮ ಹೇಳಿಕೆಗೆ ಭರವಸೆಗೆ ತಾವು ಸೀಮಿತರಾಗುವುದಿಲ್ಲ ಅಂತೇಳಿ ನನಗೆ ಭರವಸೆ ಇದೆ. ಗುಂಡಿಗಳನ್ನು ತಪ್ಪಿಸಿಕೊಂಡು ಹರಸಾಹಸ ಪಡುತ್ತಾ ಸಾಕುವಾಗ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುತ್ತಾ ಸಾಕುತ್ತಾರೆ ಪ್ರಯಾಣಿಕರು. ಉಡುಪಿ ಜಿಲ್ಲೆಯ ಶಿರುವ ಕಟಪಾಡಿ ಹೆದ್ದಾರಿ ಹೊಂಡ ಗುಂಡಿಗಳಿಂದ ಕೂಡಿದ್ದು ದಿನದಿಂದ ದಿನಕ್ಕೆ ಗುಂಡಿಯ ಗಾತ್ರ ಬೀಳುತ್ತಾ ಇದೆ. ಈಗಾಗಲೇ ದ್ವಿಚಕ್ರ ವಾಹನಗಳು, ಆಟೋ, ಕಾರು ಸೇರಿದಂತೆ ಇನ್ನಿತರ ವಾಹನಗಳು ಹೊಂಡದಲ್ಲಿ ಬಿದ್ದು ಹರಸಾಹಸ ಪಟ್ಟು ಪ್ರಯಾಣಿಸಬೇಕಾಗಿದೆ. ಈ ರಸ್ತೆಯಲ್ಲಿ ರಾತ್ರಿ ಹಗಲೆನ್ನದೆ ಸಾವಿರಾರು ವಾಹನಗಳು, ಬೃಹತ್ ಗಾತ್ರದ ಶಿಲಾಕಲ್ಲುಗಳನ್ನು ಸಾಗಿಸುವ ಘನ ವಾಹನಗಳು, ಟಿಪ್ಪರ್ಗಳ ಓಡಾಟದಿಂದ ಸಣ್ಣ ಹೊಂಡಗಳೆಲ್ಲ ದೊಡ್ಡ ಗುಂಡಿಗಳಾಗಿ ಮಾರ್ಪಟ್ಟಿವೆ ಎನ್ನುವುದು ನಾಗರಿಕರ ಆರೋಪ. ರಸ್ತೆ ಬದಿಯಲ್ಲಿ ಸರಾಗವಾಗಿ ನೀರು ಹರಿಯಲು ಚರಂಡಿ ನಿರ್ಮಿಸಿಲ್ಲ. ಮಳೆ ನೀರು ರಸ್ತೆಯಲ್ಲಿ ನದಿಯಂತೆ ಹರಿತಾಯಿತು. ನೀರು ತುಂಬಿದ ಗುಂಡಿಗಳಲ್ಲಿ ದ್ವಿಚಕ್ರ ಸಹಿತ ಸಣ್ಣ ವಾಹನಗಳು ಮುಳುಗಿ ಏಳುವ ಭರದಲ್ಲಿ ಎಡವಟ್ಟು ಮಾಡಿಕೊಳ್ಳುವುದು ನಿತ್ಯ ದೃಶ್ಯವಾಗಿದೆ. ಮೇ ಬಿ ಫೋರ್ ವೀಲರ್ಸ್ ಕೂಡ ಇಲ್ಲಿ ಹೋಗಲಿಕ್ಕೆ ತುಂಬ ತುಂಬ ಕಷ್ಟ ಆಗ್ತಿತ್ತು. ಸರ್, ನಮ್ಮ ಮದನ್ ಸರ್ ಅವರೊಂದು ವಿಡಿಯೋ ಮಾಡಿದ್ರಿಂದ ಈ ರೋಡಿಗೆ ಇಲ್ಲಿಂದ ಸ್ವಲ್ಪ ಈ ಸುಭಾಷ್ ನಗರ ತನಕ ರೋಡ್ ಸರಿಯಾಗಿದೆ. ಅಲ್ಲಿಂದ ಮತ್ತೆ ಪುನಃ ಹಾಗೇನೇ ಇದೆ. ನಾವು ದಿನ ದಿನ ಹೋಗ್ತೀವಿ ಇಲ್ಲಿಂದ, ತುಂಬ ತುಂಬ ಕಷ್ಟ. ಇಲ್ಲಿ ಒಂದ್ಸಲ ಬಂದವರು ಮತ್ತೆ ನಿಮ್ದು ರೋಡ್ ಸರಿಯಾಗೋ ತನಕ ನಾವು ಬರುದಿಲ್ಲ ಅಂತಾರೆ. ಸೊ ಹಾಗೆ ಆಗಿದೆ. ಕಟಪಾಡಿ ಸಂತೆ ಮಾರ್ಕೆಟ್ನ ಅನತಿ ದೂರದಲ್ಲಿ ಅಚ್ಚಳ ಕ್ರಾಸ್ನ ನಡುವೆ ದೊಡ್ಡ ಗಾತ್ರದ ಗುಂಡಿಗಳಿದ್ದು ಪ್ರತಿದಿನ ಅಪಘಾತ ಸಾಮಾನ್ಯವಾಗಿದೆ. ರಾತ್ರಿ ವೇಳೆ ಮಳೆ ಬಂದರೆ ಗುಂಡಿಗಳಲ್ಲಿ ನೀರು ತುಂಬಿ ಮರಣ ಗುಂಡಿಗಳಾಗಿ ಮಾರ್ಪಡುತ್ತಿವೆ. ರಸ್ತೆ ಅವ್ಯವಸ್ಥೆಯ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ತಾತ್ಕಾಲಿಕ ಪರಿಹಾರಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಆದರೆ ನಿತ್ಯವೂ ಸಾವಿರಾರು ವಾಹನ ಸಾಗುವ ಈ ರಸ್ತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕೆಂಬುದು ಸವಾರರ ಆಗ್ರಹ. ಬಲಿಗಾಗಿ ಕಾಯುತ್ತಿರುವ ಈ ಹೆದ್ದಾರಿಯಲ್ಲಿ ದುರಂತ ಸಂಭವಿಸುವ ಮುನ್ನ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಜೀವಂಡಿ ಕೋಸ್ತ ಉಡುಪಿ, ದಾಜ್ ವರ್ಲ್ಡ್ 24/7.